ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ ನಕಲಿ ಅಂಕಪಟ್ಟಿ ತಯಾರಿಸಿ ಮಾರುತ್ತಿದ್ದ ಬಟ್ಟೆ ವ್ಯಾಪಾರಿ ಬಂಧನ ಪೊಲೀಸ್ ಆಯುಕ್ತರ ಹಾಗೂ ಉಪಾಯುಕ್ತರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ಇಂದು ಆಷಾಢ ಮಾಸದ ಶುಕ್ರವಾರದ ಹಿನ್ನೆಲೆ ಗಾಜಿಪುರ ಬಡಾವಣೆಯ ಮರ್ಗಮ್ಮ ದೇವಿಗೆ ನೈವೇದ್ಯ ಕಲ್ಯಾಣ ಕರ್ನಾಟಕ ಭಾಗದ ಲೇಖಕರಿಗೆ ಉತ್ತೇಜನ ನೀಡುವ ಉದ್ದೇಶ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದಿಂದ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮುಂಬೈ ನಿವಾಸದ ಮೇಲಿನ ದಾಳಿಗೆ ಖಂಡನೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಕಲ್ಯಾಣ ಸಂಘದಿಂದ ಪ್ರತಿಭಟನೆ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ರೂಪಾಯಿ ಗೌರವಧನ ಖಾತರಿಪಡಿಸುವಂತೆ ಆಗ್ರಹ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಪ್ರತಿಭಟನೆ ಗ್ರೂಪ್ ಡಿ ನೌಕರರನ್ನು ಕೊರೋನಾ ವಾರಿಯರ್ಸ್ಗಳಾಗಿ ಗುರುತಿಸುವಂತೆ ಆಗ್ರಹ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೂಪ್ ಡಿ ಅಟೆಂಡೆನ್ಸ್ ನೌಕರರ ಕೇಂದ್ರ ಸಂಘದಿಂದ ಮನವಿ ಇಡೀ ಭಾರತ ದೇಶದಲ್ಲಿ ತಳವಾರ ಎನ್ನುವ ಜಾತಿ ಒಂದೇ ಆಗಿದ್ದು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹ ಅಖಿಲ ಕರ್ನಾಟಕ ಕೋಲಿ ಕಬ್ಬಲಿಗ ತಳವಾರ ಟೋಕರೆ ಕೋಲಿ ಅಂಬಿಗ ಬೆಸ್ತ ಎಸ್ಸಿ ಹೋರಾಟ ಸಮಿತಿಯ ಒತ್ತಾಯ ಆ ಪ್ರೀತಿ ಅಮೃತ ಎಂಬ ಕಿರುಚಿತ್ರದ ಬಿಡುಗಡೆಯ ಹಿನ್ನೆಲೆ ವೀಕ್ಷಕರು ವೀಕ್ಷಿಸಿ ಪ್ರೋತ್ಸಾಹಿಸುವಂತೆ ಅಭಯ ಹಸ್ತ ಅವರ ಮನವಿ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ನಕಲಿ ಅಂಕಪಟ್ಟಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಬಟ್ಟೆ ವ್ಯಾಪಾರಿಯೊಬ್ಬನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲಬುರಗಿ ಮಹಾನಗರದಲ್ಲಿ ನಕಲಿ ಅಂಕಪಟ್ಟಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಮೊಹಮ್ಮದ್ ಖಾನ್ ಯೂಸುಫ್ ಖಾನ್ ಎಂಬ ಬಟ್ಟೆ ವ್ಯಾಪಾರಿಯನ್ನು ಬಂಧಿಸಿದ ಪೊಲೀಸರು ಆತನಿಂದ 2.20 ಲಕ್ಷ ರೂಪಾಯಿ ನಗದು ಹಣ, 2 ಲ್ಯಾಪ್ಟಾಪ್, ನಕಲು ಅಂಕಪಟ್ಟಿಗಳು, ಬಿಲ್ ಬುಕ್ ಮತ್ತು ಲೆಟರ್ ಪ್ಯಾಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಲಬುರಗಿ ಮಹಾನಗರದ ಏಷ್ಯನ್ ಮಾಲ್ ಮೊದಲ ಮಹಡಿಯಲ್ಲಿರುವ ಐ ಫಾರ್ ಯು ಗ್ಲಾಮ್ ಚಾಯ್ಸ್ ಬಟ್ಟೆ ಅಂಗಡಿಯ ಮೇಲೆ ಖಚಿತ ಮಾಹಿತಿ ಪಡೆದು ಪೊಲೀಸರು ದಾಳಿ ನಡೆಸಿದಾಗ ಈ ವಿಷಯ ಬೆಳಕಿಗೆ ಬಂದಿದೆ. ಪೊಲೀಸ್ ಆಯುಕ್ತರಾದ ಸತೀಶ್ ಕುಮಾರ್, ಉಪಾಯುಕ್ತರಾದ ಕಿಶೋರ್ ಬಾಬು ಅವರ ಮಾರ್ಗದರ್ಶನದಲ್ಲಿ ಸ್ಟೇಷನ್ ಬಜಾರ್ ಪಿಐ ಎಲ್ಎಚ್ ಗೌಂಡಿ ಮತ್ತು ಸಿಬ್ಬಂದಿಗಳು ಬುಧವಾರ ರಾತ್ರಿ ದಾಳಿ ನಡೆಸಿ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ದೇಶದ ವಿವಿಧ ಭಾಗದಲ್ಲಿರುವ ವಿಶ್ವವಿದ್ಯಾಲಯಗಳನ್ನು ಇಂಟರ್ನೆಟ್ನಲ್ಲಿ ಪರಿಶೀಲಿಸಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಡಿಪ್ಲೊಮಾ, ಬಿಇ, ಬಿಟೆಕ್, ಎಂಬಿಎ, ಎಂಸಿಎ, ಎಂಟೆಕ್ ಪದವಿ ಪ್ರಮಾಣ ಪತ್ರಗಳನ್ನು ನೇರವಾಗಿ ಯಾವುದೇ ಶಿಕ್ಷಣ ನೀಡದೆ 30-45 ದಿನಗಳಲ್ಲಿ ನೀಡುವುದಾಗಿ ನಂಬಿಸಿ ಸೆಂಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಸಾಂಘೈ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ, ಹಿಮಾಲಯನ್ ಯೂನಿವರ್ಸಿಟಿ, ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯ ಹೀಗೆ ವಿವಿಧ ವಿಶ್ವವಿದ್ಯಾಲಯಗಳ ಸಂಸ್ಥೆಗಳ ಹೆಸರಿನಲ್ಲಿ ನಕಲಿ ಅಂಕಪಟ್ಟಿ ತಯಾರಿಸುತ್ತಿದ್ದ ಬಗ್ಗೆ ಆರೋಪಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಬಿ ಬಿಟೆಕ್ ಪದವಿ ಅಂಕಪಟ್ಟಿಗೆ 3-3.5 ಲಕ್ಷ ರೂಪಾಯಿ, ಎಂಬಿಎ ಡಿಗ್ರಿಗೆ 1.5 ಲಕ್ಷ ರೂಪಾಯಿ, ಎಂಸಿಎ ಡಿಗ್ರಿಗೆ 90,000 ರೂಪಾಯಿ, ಬಿಕಾಂ ಬಿಎಸ್ಸಿ ಅಂಕಪಟ್ಟಿಗೆ 50-60,000 ರೂಪಾಯಿ, ಎಸ್ಎಸ್ಎಲ್ಸಿ, ಪಿಯುಸಿ ಇತರ ಅಂಕಪಟ್ಟಿಗೆ 30-40,000 ರೂಪಾಯಿ ಪಡೆದುಕೊಂಡು ನಕಲಿ ಅಂಕಪಟ್ಟಿ ನೀಡುತ್ತಿದ್ದನೆಂದು ವಿಚಾರಣೆ ವೇಳೆ ತಿಳಿದು ಬಂದಿದೆ. ವಿದೇಶದಲ್ಲಿ ಕೆಲಸ ಮಾಡಲು ಅಟೆಸ್ಟೇಷನ್ ಸಹ ಮಾಡಿಸಿಕೊಡುವುದಾಗಿ ಆರೋಪಿ ಒಪ್ಪಿಕೊಂಡಿದ್ದು ಅನೇಕ ವಿದ್ಯಾರ್ಥಿಗಳು ವಿದೇಶದಲ್ಲಿ ಕೆಲಸ ಮಾಡುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಇಂದು ಆಷಾಢ ತಿಂಗಳ ಶುಕ್ರವಾರದ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಗಾಜಿಪುರ ಬಡಾವಣೆಯ ನಾಟಿಕರ್ ಗಲ್ಲಿಯಲ್ಲಿರುವ ಮರ್ಗಮ್ಮ ದೇವಿಗೆ ಸುಮಂಗಲಿಯರು ತನ್ನುಂಡಿ, ಮೊಸರನ್ನ ಮತ್ತು ಹೋಳಿಗೆ ನೈವೇದ್ಯವನ್ನ ಅರ್ಪಿಸುವ ಮೂಲಕ ಈ ಪ್ರಪಂಚದಿಂದ ಮಹಾಮಾರಿ ಕೊರೋನಾವನ್ನ ಹೊಡೆದೊಡಿಸುವಂತೆ ಪ್ರಾರ್ಥನೆ ಮಾಡಿದರು.
ಇಂದು ಆಷಾಢ ಮಾಸದ ಶುಕ್ರವಾರದ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಗಾಜಿಪುರದ ನಾಟಿಕ ಬಡಾವಣೆಯಲ್ಲಿರುವ ಮರಗಮ್ಮ ದೇವಸ್ಥಾನದಲ್ಲಿ ಸುಮಂಗಲೆಯರು ಕನುಂಡಿ ಮೊಸರನ್ನ ಮತ್ತು ಹೋಳಿಗೆ ನೈವೇದ್ಯವನ್ನು ಅರ್ಪಿಸುತ್ತಾ ಈ ಮಹಾಮಾರಿ ಕೊರೋನಾ ಇಡೀ ವಿಶ್ವದಿಂದಲೇ ತೊಲಗಲಿ ಎಂದು ಬೇಡಿಕೊಂಡರು. ಸುಮಾರು ವರ್ಷಲಿಂತ ಮಾಡ್ಕೊತ ಹೊಂಟೀವಿ ರೀ. ದೇವ್ರಿಗೆ ಎಲ್ಲರೂ ಬರ್ತಾರ ರೀ, ಎಲ್ಲ ಚಂದ ಮಾಡ್ತಾರ ನೋಡ್ರಿ. ಇವತ್ತೇನದು ವಿಶೇಷ ಇವತ್ತು ಆಷಾಢ ಅದ ರೀ, ಅದಕ್ಕೆ ಎಲ್ಲರೂ ಬಂದಾರ ಮಾಡ್ಲತ್ತಾರ ನೋಡ್ರಿ. ಹಾ, ದೇವಿ ಆಶೀರ್ವಾದಲಿಂತ ಎಲ್ಲ ಚಂದ ಆಗ್ತದ ರೀ. ಕರ್ಣ ಬಿರಣ ಎಲ್ಲ ಹೋಲ್ರಿ ಸರ್, ಬಂದಿದ್ದೆಲ್ಲ ಬೈಲಾಲ್ ರೀ, ಇಷ್ಟೇ ಬೇಡ್ಕೋತೀವಿ ರೀ ಸರ್. ನಾನು ಸುಮಾರು ವರ್ಷದಿಂದ ನಾಟಿಕರ್ ಬಡವಾಡಲಿಂದ ನಾನು ಇದ್ದೀನಿ. ಈ ಪುರಾತನ ಕಾಲದಿಂದ ಈ ಮರಗಮ್ಮ ಟೆಂಪಲ್ ದೇವಸ್ಥಾನ ಆಷಾಢ ಅಮಾಸಿ ಆಷಾಢದಿಂದ ಮಾಡ್ಕೋತ ಬಂದಿದ್ದು. ಇದು ಕರೋನಾ ವೈರಸ್ಲಿಂದ ಎಲ್ಲರಿಗೆ ಸುಖ ಶಾಂತಿ ಆಗಲಿ ಅಂತ ಈ ತಾಯಿಗೆ ಹರಕೆ ಕೊಟ್ಟು ಬೇಡ್ಕೊತಿದ್ದೇವೆ. ನಾವು ಎಲ್ಲರಿಗೆ ಯಾರಾದರೂ ಬರಲಿ, ಕರೋನಾಲಿಂದ ದೂರ ಇಲ್ಲಂತೆ ತಾಯಿಗೆ ಎಲ್ಲರೂ ಬಂದು, ಹಿಂದುಳಿದರಾಗಲಿ ಮುಂದುಳಿದರಾಗಲಿ, ಲಿಂಗಾಯತರು ಬ್ರಾಹ್ಮಿಣಿಸ್ ಬಂದು ಬಂದು ಎಲ್ಲ ನೀರು ಹಾಲು ಎಲ್ಲ ಹಾಕಿ ಹೋಗ್ಬಿಡ್ತಾರೆ. ಸುಮಾರು ವರ್ಷದಿಂದ ಮಾಡ್ಕೊತ ಬಂದೆವು, ನಮ್ಮ ಅಜ್ಜಿ ಹಿಡ್ಕೊಂಡು ಹಿಡಿದು ಮಾಡ್ಕೊತ ಬಂದಿದ್ದೆವು. ನಾಟಿಕರು ಬಡವಾಡು ಸುಖ ಶಾಂತಿ ಆಗಿ ಎಲ್ಲರೂ ಸುಖಲಿಂದ ಇದ್ದಿದ್ದೆವು. ಮುಂದಾದ ಯಾವುದೋ ಒಂದು ಕೇಡು ಬರಬಾರ್ದು ಅಂದ್ಕೇಶಿ ಈ ತಾಯಿಗೆ ಎಲ್ಲರೂ ಮನಸಾರ್ಲಿಂದ ಮಾಡ್ಕೊತ ಬಂದಿದ್ದೇವೆ ರೀ. ಮುಂದೆ ಭೀ ಮಾಡ್ಕೊತಾನೆ ಇರ್ತಿದ್ದೆವು ನಾವು. ಮುಂದೆ ಬಂತ ಬರೋಂಥ ದಿನ ಮಂಗಳವಾರ ಲಾಸ್ಟ್ ಹಾಕಿಂದು ಪೂಜೆ ಇರ್ತದೆ. ಲಾಸ್ಟ್ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತಿದ್ದೇವೆ ನಾವು ಎಲ್ಲರೂ ಕೂಡಿಕೇಶಿ. ಎಲ್ಲ ಅನುಕೂಲ ಬಾಂಧವರು ಅಣ್ಣತಂಕಿ ಆಗಲಿ, ಎಲ್ಲರೂ ಒಂದು ತಾಯಿಂದವರು ಆಗಲಿ, ಎಲ್ಲರೂ ಕೂಡಿಕೇಶಿ ಒಂದಾಗಿಸಿ ಗೂಡಾಕೇಶಿ ಇದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿರ್ತೀವಿ. ಮಂಗಳವಾರ ಮುಕ್ತಾಯ ಮಾಡ್ಕೊತೀವಿ ಸರ್. ಕಲ್ಯಾಣ ಕರ್ನಾಟಕ ಭಾಗದ ಲೇಖಕರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಎಂದು ಪ್ರೊಫೆಸರ್ ಎಚ್ ಡಿ ಪೋತಿಯವರು ತಿಳಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇದೀಗ ತನ್ನ 40 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗವು ಕೂಡ 35 ವರ್ಷಗಳಿಂದ ಸತತವಾಗಿ ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ. ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಲೇಖಕರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಚ್ ಟಿ ಪೋತಿ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ 40 ವರ್ಷಗಳನ್ನು ಪೂರೈಸಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಸಾರಾಂಗ ಸುಮಾರು 35 ವರ್ಷಗಳಿಂದ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಗ್ರಂಥಗಳ ಪ್ರಕಟಣೆ ಜೊತೆಗೆ ಹೈದರಾಬಾದ್ ಕರ್ನಾಟಕದ ಲೇಖಕರಿಗೆ ಉತ್ತೇಜನ ನೀಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಇಂಥದ್ದು ವಿಶಿಷ್ಟ ಕಾರ್ಯಕ್ರಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಎಲ್ಲೂ ಇಲ್ಲ. ಈ ಥರದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ನೀಡಬೇಕು ಅಂತೇಳಿ ಪ್ರಾರಂಭ ಮಾಡಿದವರು ಅಂದಿನ ಕುಲಪತಿಗಳಾಗಿದ್ದ ಡಾಕ್ಟರ್ ಹಾಮನಾಯಕ್. ಹೈದರಾಬಾದ್ ಕರ್ನಾಟಕ ಅದ ಸಂಸ್ಕೃತಿ ವಿಶಿಷ್ಟವಾಗಿರ್ತಕ್ಕಂಥದ್ದು. ಹೈದರಾಬಾದ್ ಕರ್ನಾಟಕದ ಲೇಖಕರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಕಾರಣದಲ್ಲಿ ಈ ಪ್ರದೇಶದ ಸಾಹಿತ್ಯ ಸಮಾಜ ವಿಜ್ಞಾನ ಜಾನಪದ ಕೃತಿಗಳನ್ನು ಆಹ್ವಾನ ಮಾಡಿ ಪ್ರಶಸ್ತಿ ನೀಡುವಂತಹದ್ದೊಂದು ಯೋಜನೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಹಾಕ್ಕೊಂಡು ಬಂದಿದೆ. ಹಿಂಗೆ ಒಟ್ಟು 13 ಕೃತಿಗಳಿಗೆ ನಾವು ಪ್ರೋತ್ಸಾಹನವನ್ನು ನೀಡ್ತೀವಿ. ಸಾಹಿತ್ಯದ 5 ಕೃತಿಗಳು, ಬೇರೆ ಬೇರೆ ಭಾಷೆಗಳ 5 ಕೃತಿಗಳು, ಸಮಾಜ ವಿಜ್ಞಾನ ಜಾನಪದ ಜಾನಪದ ಕಲಾವಿದರು, ಹೀಗೆ ಒಟ್ಟು 13 ಕೃತಿಗಳಿಗೆ 5,000 ರೂಪಾಯಿ ಪ್ರೋತ್ಸಾಹಧನ ಮತ್ತು ಪ್ರಮಾಣಪತ್ರ ನೀಡಿ ರಾಜ್ಯೋತ್ಸವದ ಕಾರ್ಯಕ್ರಮದಂದು ಸನ್ಮಾನಿಸ್ತೀವಿ. ಇನ್ನೊಂದು ವಿಶೇಷ ಏನು ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಂದರೆ, ಜಯತೀರ್ಥರಾಜ್ ಪುರೋಹಿತ್ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ಹಿಂದಿನ ಕುಲಪತಿಗಳಾಗಿದ್ದರು, ಕುಲಸಚಿವರಾಗಿದ್ದರು. ಅವರು ಸಣ್ಣ ಕಥೆ ಪ್ರಕಾರದಲ್ಲಿ ಕೆಲಸ ಮಾಡಿದರು. ಹಾಗೆ ರಾಜ್ಯ ಮಟ್ಟದ ಸಣ್ಣ ಕಥಾ ಸ್ಪರ್ಧೆಗೆ ಅಂದರೆ ದಿವಂಗತ ಜಯತೀರ್ಥರಾಜ್ ಪುರೋಹಿತ್ ಸ್ಮರಣಾರ್ಥ ದತ್ತಿ ಚಿನ್ನದ ಪದಕ ಕಥೆಗಳನ್ನು ಆಹ್ವಾನ ಮಾಡಿ ರಾಜ್ಯ ಮಟ್ಟದಲ್ಲಿ ಅದನ್ನು ಸ್ಪರ್ಧೆಯನ್ನು ಏರ್ಪಡಿಸಿ ಕಥೆಗಳನ್ನು ಮೌಲ್ಯಮಾಪನ ಮಾಡಿಸಿ ಚಿನ್ನ ಬೆಳ್ಳಿ ಕಂಚು 3 ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಹೀಗೆ ಇಡೀ ಹೈದರಾಬಾದ್ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿಯನ್ನು ಲೇಖಕರನ್ನು ಉತ್ತೇಜಿಸಬೇಕು ಅನ್ನೋ ಕಾರಣಕ್ಕಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಾಂಗ ಸುಮಾರು 30-35 ವರ್ಷಗಳಿಂದ ಇಂಥದ್ದು ಯೋಜನೆ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದೆ. ಆ ಮೂಲಕವೇ ಇಲ್ಲಿ ಅನೇಕ ಕಥೆಗಾರರು ಲೇಖಕರು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದವರಿದ್ದಾರೆ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಕಥಾಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದಂಥ ಅನೇಕ ಲೇಖಕರಿದ್ದಾರೆ. ಅಮರೇಶ್ ನುಗುಣ ಆಗಿರ್ಬೋದು, ಡಾಕ್ಟರ್ ಎಚ್ ಟಿ ಪೋತೆ ಆಗಿರ್ಬೋದು, ಹೀಗೆ ಅನೇಕ ಜನ ಲೇಖಕರು ಕಥಾಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅಂಥದ್ದೊಂದು ಯೋಜನೆ
ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿಲ್ಲ. ಗುಲ್ಬರ್ಗ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಇದೊಂದು ಹೈದರಾಬಾದ್ ಕರ್ನಾಟಕದ ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸುವಲ್ಲಿ ಕೆಲಸ ಮಾಡ್ತಾ ಇದೆ. ಅದು ನವೆಂಬರ್ ತಿಂಗಳಲ್ಲಿ ಕಾರ್ಯಕ್ರಮ ನಡೀತದೆ. ಈಗ ನಾವು ಎಲ್ಲ ಕೃತಿಗಳನ್ನು ಆಹ್ವಾನ ಮಾಡಿದ್ದೇವೆ. 20ನೇ ತಾರೀಕೊಳಗಾಗಿ ಎಲ್ಲರೂ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು. ಅದಾದ ಮೇಲೆ ಮೌಲ್ಯಮಾಪನ ಆಗುತ್ತೆ. ಮೌಲ್ಯಮಾಪನ ಆದಮೇಲೆ ನವೆಂಬರ್ ತಿಂಗಳಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲ ಲೇಖಕರನ್ನು ಕರೆದು ವಿಶ್ವವಿದ್ಯಾಲಯದ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ಸನ್ಮಾನ ಮಾಡ್ತೀವಿ. ಅಂತಹೊಂದು ಯೋಜನೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ನಡೀತಾ ಬಂದಿದೆ. ಮುಂಬೈನಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿವಾಸದ ಮೇಲಿನ ದಾಳಿಯನ್ನು ಖಂಡಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಕಲ್ಯಾಣ ಸಂಘದ ವತಿಯಿಂದ ಇಂದು ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ದಿನಾಂಕ 7ನೇ ಜುಲೈ 2020 ಸಂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂಬೈನ ದಾದರ್ನಲ್ಲಿರುವ ರಾಜಗೃಹ ನಿವಾಸದ ಮೇಲೆ ದುಷ್ಕರ್ಮಿಗಳು ಕಲ್ಲೆಸೆದು ಮನೆಯ ಆವರಣದಲ್ಲಿನ ಸಿಸಿ ಕ್ಯಾಮೆರಾ, ಹೂಕುಂಡಗಳು, ಕಿಟಕಿ ಗ್ಲಾಸ್ಗಳನ್ನು ಧ್ವಂಸಗೊಳಿಸಿ ಅಪಾರ ಹಾನಿಯನ್ನು ಉಂಟು ಮಾಡಿದ್ದಾರೆ. ಅಲ್ಲದೆ ಇಂತಹ ಕೃತ್ಯಗಳು ದೇಶದ ಹಲವೆಡೆ ನಡೆಯುತ್ತಿರುವುದು ಖಂಡನೀಯ. ಈ ಕೃತ್ಯವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಕಲ್ಯಾಣ ಸಂಘ ಉಗ್ರವಾಗಿ ಖಂಡಿಸಿದೆ. ಈ ಕೃತ್ಯವೆಸಗಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿ ಸಂಘದ ವತಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳ ಮೂಲಕ ಭಾರತ ಸರ್ಕಾರದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಅದಕ್ಕೆ ಪ್ರಧಾನಮಂತ್ರಿ ಅಟ್ಲೀಸ್ಟ್ ಈ ದಿವಸ ನಾವು ಒಂದು ಬಾಬಾ ಸಾಹೇಬ್ರದ ವಿಚಾರಗಳಿಗೆ ನಾವು ಮಾನ್ಯತೆ ಕೊಟ್ಟು ಅವರ ಉಪಕಾರವನ್ನು ಸ್ಮರಣೆ ಮಾಡಿ ಇಂಥ ಘಟನೆಗಳನ್ನು ಎಲ್ಲೇ ಬರೀ ಬಾಬಾ ಸಾಹೇಬ್ರಲ್ಲೇ ಅಲ್ಲ, ಇನ್ನು ಯೂನಿವರ್ಸಿಟಿ ಆಗಲಿ, ಸಮಾಜದಾಗಲಿ, ಪೊಲಿಟಿಕ್ಸ್ ಆಗಲಿ ಎಲ್ಲೂ ಆಗುವಲ್ಲೇ ನೋಡ್ಕೋಬೇಕಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯ ಮೂಲಕ ನಾವು ರಾಷ್ಟ್ರಪತಿಗಳ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ. ವಿಶ್ವವಿದ್ಯಾಲಯವು ಅದನ್ನು ದಯವಿಟ್ಟು ನನಗೆ ಈ ನ್ಯೂಸ್ ಐಟಮ್ ನೋಡಿ ನನಗೆ ಭಾಳ ಶಾಕ್ ಆಯ್ತು. ನನಗೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆಯಲ್ಲಿ ಆದಂಥ ದಾಳಿ ಅಲ್ಲ, ಇದು ನಮ್ಮ ಸಾಮಾಜಿಕ ಸಾಮರಸ್ಯದ ತಳಹದಿಯ ಮೇಲೆ ಆದಂಥ ದಾಳಿ. ಇದು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಕದಡಿ ನಮ್ಮನ್ನು ನಮ್ಮೊಳಗೆ ಜಗಳ ಹಚ್ಚುವಂಥ ಮಾಡಿದಂಥ ಪ್ರಯತ್ನ ಇದು. ಅಂಬೇಡ್ಕರ್ ಅವರು ಒಬ್ಬ ನಮ್ಮ ದೇಶ ಕಂಡ ಮಹಾನ್ ವ್ಯಕ್ತಿ. ಅಂಥವ್ರ ಮೇಲೆ ನಾವು ಇಂಥವು ಏನಾರ ಇನ್ಸಿಡೆಂಟ್ ಆದರೆ ಯಾರು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಎಸ್ ಸಿ ಎಸ್ ಟಿ, ನನಗೆ ಕೇಳಿದ್ರೆ ಇಡೀ ನಮ್ಮ ರಾಷ್ಟ್ರದ ಎಲ್ಲ ಸಮುದಾಯದ ಜನಾಂಗ ಇದನ್ನು ಪ್ರತಿಭಟಿಸಬೇಕು. ಇಂಥ ಇನ್ಸಿಡೆಂಟ್ ಮುಂದೆ ಆಗಲಾರ್ದಾಗೆ ನೋಡ್ಕೊಳ್ಬೇಕು. ಒಂದು ವೇಳೆ ಇಂಥದ್ದು ಏನಾದರೂ ಆದರೆ ಅವರಿಗೆ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು ಅವರಿಗೆ. ಯಾಕೆಂದರೆ ಈಗ ಆಗಿದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಬಟ್ ಮುಂದೆ ಆಗಲಾರ್ದಂಗೆ ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ. ಸೊ ಇಂಥ ವಿಷಯದಲ್ಲಿ ತಾವೆಲ್ಲರೂ ಒಟ್ಟಾಗಿ ಬಂದು ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ ಯೂನಿವರ್ಸಿಟಿಗೆ. ನಾನು ಯೂನಿವರ್ಸಿಟಿ ಪರವಾಗಿ ಈ ಮೆಮೊರಾಂಡಮನ್ನು ಇಶ್ಯೂ ಮಾಡಿದ್ದೇನೆ, ಮಾನ್ಯ ಕುಲಪತಿಗಳ ಗಮನಕ್ಕೆ ತಂದು ಇದನ್ನು ಆದಷ್ಟು ಬೇಗ ಇವತ್ತೇ ರಾಷ್ಟ್ರಪತಿಯವರಿಗೆ ಕಳಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆ ಅಂತ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗಣಪತಿ ಝಡ್ ಸಿಂಧೆ, ಕಾರ್ಯದರ್ಶಿ ಜಯಪ್ರಕಾಶ್ ಸಿ ಕರಜಗಿ, ಉಪಾಧ್ಯಕ್ಷರಾದ ಪ್ರೊಫೆಸರ್ ಡಿಬಿ ಪಾಟೀಲ್, ಸಹ ಕಾರ್ಯದರ್ಶಿ ಡಾಕ್ಟರ್ ಹನುಮಂತ್ ಜಂಗೆ, ಖಜಾಂಚಿ ಸಿದ್ದಾರ್ಥ ದೊಡ್ಡಮನಿ, ಕಾರ್ಯಕಾರಿಣಿ ಸದಸ್ಯರಾದ ಪ್ರೊಫೆಸರ್ ಎಚ್ ಟಿ ಪೋತೆ, ಪ್ರೊಫೆಸರ್ ಬಸವರಾಜ್ ಸಣ್ಣಕ್ಕಿ, ಪ್ರೊಫೆಸರ್ ಜಗನ್ನಾಥ್ ಶಿಂಧೆ, ಪ್ರಕಾಶ್ ಎಂ ಹದನೂರ್ಕರ್, ಸಂಜೀವ್ ಕುಮಾರ್ ಕೊಟ್ರೆ, ಸುನೀತಾ ಕೆ ರಾಯಚೂರು, ರಾಮಣ್ಣ ಘಂಟಿ, ಪ್ರಕಾಶ್ ಸರಡಗಿ ಮತ್ತು ಕೃಷ್ಣಮ್ಮ ಮಾಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು 12,000 ರೂಪಾಯಿ ಗೌರವಧನ ಖಾತ್ರಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಇಂದು ಡಿಎಸ್ಒ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ರೂಪಾಯಿ ಗೌರವಧನ ಖಾತರಿಪಡಿಸಬೇಕು ಮತ್ತು ಕೋವಿಡ್-19 ವಿರುದ್ಧದ ಹೋರಾಟಕ್ಕೆ ಅಗತ್ಯವಿರುವಷ್ಟು ಸುರಕ್ಷಾ ಸಾಮಗ್ರಿಗಳನ್ನು ನೀಡಬೇಕು, ಕೋವಿಡ್-19ಕ್ಕೆ ತುತ್ತಾದ ಆಶಾಗೆ ಪರಿಹಾರ ಮತ್ತು ಸಂಪೂರ್ಣ ಚಿಕಿತ್ಸೆ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಜಿಂದಾಬಾದ್, 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 ಜಿಂದಾಬಾದ್,
ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಮತ್ತು ಎಐಯುಟಿಸಿ ನಮ್ಮ ಕಾರ್ಮಿಕ ಸಂಘಟನೆಯಿಂದ ರಾಜ್ಯದಾದ್ಯಂತ ಇವತ್ತು ಆಶಾಗಳು ಕೆಲಸ ಬಂದ್ ಮಾಡಿ ಹೋರಾಟನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸ್ನೇಹಿತರೆ ಅವರಿಗೆ ಇವತ್ತು ಕೋವಿಡ್ 19 ಒಳಗಡೆ ಕೂಡ ಪ್ರಾಣವನ್ನು ಒಡ್ಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಯಾವುದೇ ರೀತಿಯ ಒಂದು ಅವರಿಗೆ ಸುರಕ್ಷತಾ ಕ್ರಮಗಳನ್ನು ಕೊಡ್ತಾ ಇಲ್ಲ ರಕ್ಷಣೆ ಏನು ಆರೋಗ್ಯದ ರಕ್ಷಣೆ ಸ್ಯಾನಿಟೈಸರ್ ಮಾಸ್ಕ್ ಎಲ್ಲ ರೀತಿಯ ಏನು ಏನು ಕಿಟ್ಗಳನ್ನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಇವತ್ತು ಅವರಿಗೆ ಎಲ್ಲ ರೀತಿ ಕೆಲಸ ತಗೋತಾರೆ ಖಾಲಿ ಹೊಟ್ಟೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಕೇಳ್ತಿರೋದು ಇವತ್ತು 12,000 ರೂಪಾಯಿ ಅವರಿಗೆ ಸ್ಯಾಲ್ರಿ ಕೊಡಬೇಕು ಅಂತ ಹೇಳಿ ಬರೀ 4,000 3,000 ರೂಪಾಯಿ ಗುಡಿಸ್ಕೋತಾ ಇದ್ದಾರೆ ಅದು 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಕಡೆ ಸ್ಯಾಲ್ರಿ ಮಾಡ್ತಾ ಇದ್ದಾರೆ ಹೀಗಾದರೆ ಹೇಗೆ ಇಷ್ಟೊಂದು ಕೆಲಸ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತರು ನೀವು ಅವರನ್ನು ಕೋವಿಡ್ 19 ಒಳಗಡೆ ಯೋಧರಂತ ಚಿತ್ರಿಸ್ತೀರಾ ಯೋಧರ ಕೈಯಲ್ಲಿ ಆಯುಧನೇ ಇಲ್ಲ ಅವ್ರು ಹೆಂಗೆ ಅವರು ಕೆಲಸ ಮಾಡಬೇಕು ಈ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಇವತ್ತು ನಮ್ಮ ಸಂಘಟನೆಯಿಂದ ರಾಜ್ಯದಾದ್ಯಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ವಿ ಇವತ್ತಿನಿಂದ ಕೆಲಸ ಬಿಟ್ಟು ನಮ್ಮ ಆಶಾ ಕಾರ್ಯಕರ್ತರು ಕೆಲಸ ಚಳವಳಿಯಲ್ಲಿ ಇರ್ತಾರೆ ಎಲ್ಲಿ ತನಕಪ್ಪ ಅಂದರೆ ಅವರು ಸರ್ಕಾರ ನಮ್ಮ ಬೇಡಿಕೆಯನ್ನು ಎಲ್ಲಿ ತನಕ ಇತ್ಯರ್ಥವಾಗಲ್ವೋ ಅಲ್ಲಿ ತನಕ ಈ ಒಂದು ಚಳವಳಿ ಕಂಟಿನ್ಯೂ ಆಗಿರ್ತದೆ ನಾಳೆನೇ ಅವರು ನಮಗೆ ಕರೆದು ಮಾತಾಡಿದ್ರೆ ನಮ್ಮ ಬೇಡಿಕೆ ಇತ್ಯರ್ಥಪಡಿಸಿದ್ರೆ ನಾಳೆನೇ ನಾವು ಕೆಲಸಕ್ಕೆ ಜಾಯ್ನ್ ಆಗ್ತೀವಿ ಈ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ವಿಜಿ ದೇಸಾಯಿ ಜಿಲ್ಲಾ ಸಂಘಟನಾಕಾರರಾದ ಶಿವಲಿಂಗಮ್ಮ ನಂದೂರ್ ಜಯಶ್ರೀ ಶ್ರೀದೇವಿ ಮಹಾದೇವಿ ವಿಜುಬಾಯ್ ಶಾಂತಾ ಹರ್ಸೂರ್ ವೈಶಾಲಿ ಭಾಗ್ಯಶ್ರೀ ಶೋಭಾ ಧನಮ್ಮ ಸುಲೋಚನಾ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಗ್ರೂಪ್ ಡಿ ನೌಕರರನ್ನು ಸಹ ಕೊರೋನಾ ವಾರಿಯರ್ಸ್ಗಳಾಗಿ ಗುರುತಿಸುವಂತೆ ಕರ್ನಾಟಕ ರಾಜ್ಯ ಗ್ರೇಡ್ ಡಿ ಅಟೆಂಡರ್ಸ್ ನೌಕರರ ಕೇಂದ್ರ ಸಂಘ ಇಂದು ಸುದ್ದಿಗೋಷ್ಠಿ ಮೂಲಕ ಮನವಿ ಮಾಡಿದೆ ಗ್ರೂಪ್ ಡಿ ನೌಕರರನ್ನು ಸಹ ಕೊರೋನಾ ವಾರಿಯರ್ಸ್ಗಳಾಗಿ ಗುರುತಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ ಡಿ ಅಟೆಂಡರ್ಸ್ ನೌಕರರ ಕೇಂದ್ರ ಸಂಘದ ವತಿಯಿಂದ ಅಧ್ಯಕ್ಷರಾದ ಅಜಯ್ ಮದಕರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ ಪ್ರಮುಖವಾಗಿ ಕರ್ತವ್ಯ ನಿರ್ವಹಿಸುತ್ತಿರ್ತಾರೆ ಆದರೆ ಇಲ್ಲಿವರೆಗೂ ಯಾವುದೇ ಥರದ ಗ್ರೂಪ್ ಡಿ ಅಂತಂದರೆ ಬರೀ ಕೆಳದರ್ಜದ ನೌಕರರು ಅಂತಂದರೆ ಇಲ್ಲಿವರೆಗೂ ಯಾವುದೇ ಥರ ನಿಲ್ಲಿಲ್ಲ ಕರ್ತವ್ಯ ಪಾಲಿಸೋದು ಅವರು ಈ ರೋಗಿಗಳು ಬಂದ ತಕ್ಷಣ ನಾವು ದೇವರ ಸೇವೆ ಅಂತಂದರೆ ಕರ್ತವ್ಯ ಮಾಡ್ತಾ ಇರ್ತೀವಿ ಇಲ್ಲಿ ಗ್ರೂಪ್ ಡಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆಯಿಂದ ಹಿಡಿದು ಅವರು ಕೊನೆಯವರೆಗೂ ಅವರು ಸಂಬಂಧಿಕರಾಗಲಿ ಅಲ್ಲಿ ಯಾವುದೇ ಥರದ ರೋಗಿಗಳಿಂದ ಚಿಕಿತ್ಸೆ ಸಂದರ್ಭದಲ್ಲಾಗಲಿ ಅವರು ಊಟ ಉಪಚಾರದಲ್ಲಾಗಲಿ ಅವ್ರ ಸ್ವಚ್ಛತೆ ಬಗ್ಗೆ ಆಗಲಿ ರೋಗಿಗಳ ಕಾಳಜಿ ಮುಖಾಂತರ ಅವರಿಗೆ ಒಂದು ಒಳ್ಳೆಯ ಸೇವೆಯನ್ನು ನೀಡ್ತಾ ಇರ್ತೀವಿ ನಮಗೆ ಗ್ರೂಪ್ ಡಿ ಅಂದ ತಕ್ಷಣವೇ ನಾವು ಆ ವಾರಿಯರ್ಸ್ ಕೋವಿಡ್ ವಾರಿಯರ್ಸ್ ಅಂತ ಬಂದಿದ್ದಾಗ ನಮ್ಮನ್ನು ಗುರುತಿಸ್ತಾನೆ ಗ್ರೂಪ್ ಡಿ ಅಂದ ತಕ್ಷಣವೇ ಅವ್ರನ್ನ ಕೆಳಮಟ್ಟದಲ್ಲೇ ಬಿಟ್ಟುಬಿಟ್ಟಿದ್ದಾರೆ ಹಾಗಾಗಿ ನಾವು ಅದರಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತೀವಿ ಬಂದ ಪ್ರಥಮವಾಗಿ ಬಂದ ಗ್ರೂಪ್ ಡಿ ಮೊದಲನದು ಪ್ರಾರಂಭ ಓ ಪಿ ಡಿಯಿಂದ ಬಂದಾಗಿಂದನು ಕೊನೆಯವರೆಗೆ ಶವ ಮಣ್ಣಾಗೋವರೆಗೂ ಕರ್ತವ್ಯ ನಿರ್ವಹಿಸಲಿ ಪ್ರಾಮುಖ್ಯದ ಪಾತ್ರದಲ್ಲೇ ಇರ್ತಾನೆ ಗ್ರೂಪ್ ಡಿ ಹಾಗಾಗಿ ಗ್ರೂಪ್ ಡಿ ನೌಕರರಿಗೂ ಇದರಲ್ಲಿ ಪ್ರಾಮುಖ್ಯತೆಯನ್ನು ಇದು ಮಾಡಬೇಕಂತ ಹೇಳ್ಬಿಟ್ಟು ನಾವು ಆರೋಗ್ಯ ಸಿಬ್ಬಂದಿಗಳನ್ನು ಎಷ್ಟೇ ಕಷ್ಟ ಬರುತ್ತೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ತಾಯಿಯಾಗಲಿ ನಮ್ಮ ಮಕ್ಕಳಿಗೆ ದೂರ ಇಟ್ಟುಕೊಂಡು ನಾವು ಸಾರ್ವಜನಿಕ ಸೇವೆಯನ್ನು ಮಾಡೋದು ನಮ್ಗೆ ಭಾಳ ಒಳ್ಳೆಯದು ಯಾಕಂದರೆ ಇವತ್ತೆ ಎಲ್ಲರನ್ನೂ ಗುರುತಿಸಲಿ ನಾನು ಇವತ್ತು ಬೇರೆ ವೈದ್ಯರು ಮತ್ತು ನರ್ಸಸ್ ಅಂತಾಗ ಆರೋಗ್ಯ ಇಲಾಖೆಯಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಫಾರ್ಮಸಿಸ್ಟ್ ಮಾಡ್ತಾರೆ ಟೆಕ್ನಿಷಿಯನ್ಸ್ ಮಾಡ್ತಾರೆ ಬುದ್ಧಿ ಮಾಡ್ತಾರೆ ಇದರಲ್ಲಿ ಎಲ್ಲರನ್ನ ನೀವು ಗುರುತಿಸಿ ಸಾರ್ವಜನಿಕರು ಯಾಕಂದರೆ ಕೆಲವು ಜನರು ಬರೇ ಇವತ್ತು ಬರೇ ಅವ್ರನ್ನಷ್ಟೇ ಗುರುತಿಸಿದಾಗ ಏನಾಗ್ತದೆ ಇನ್ನು ಮಾಡೋದವ್ರಿಗೆ ಹಿನ್ನಡೆ ಆಗ್ತದೆ ನಾವು ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ರಿಲೇಟೆಡ್ ಇರ್ತದೆ ಪ್ರತಿಯೊಬ್ಬರಿಗೂ ಒಂದು ಕೆಲಸಕ್ಕೆ ಒಂದು ಪ್ರತಿಯೊಂದಕ್ಕೂ ರಿಲೇಟೆಡ್ ಇರ್ತದೆ ಅಂಥವ್ರನ್ನೆಲ್ಲ ಪರಿಗಣಿಸಿ ತಮ್ಮ ಮುಖಾಂತರ ನಾಲ್ಕು ಸಂತಿ ಸಾರ್ವಜನಿಕ ಸೇವೆ ಬರಬೇಕಂತ ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಸರ್ಕಾರಿ ನೌಕರರ ಸಂಘದ ಪ್ರತಿನಿಧಿ ಹಾಗೂ ಮಾಜಿ ಅಧ್ಯಕ್ಷರಾದ ಬಿಎಸ್ ದೇಸಾಯಿ ಉಪಸ್ಥಿತರಿದ್ದರು ಇಡೀ ಭಾರತ ದೇಶದಲ್ಲೇ ತಳವಾರ ಜಾತಿ ಒಂದೇ ಆಗಿದ್ದು ಇವರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಅಖಿಲ ಕರ್ನಾಟಕ ಟೋಕರೆ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಎಸ್ಟಿ ಹೋರಾಟ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿತು ಇಡೀ ಭಾರತ ದೇಶದಲ್ಲಿ ತಳವಾರ ಎನ್ನುವ ಜಾತಿ ಒಂದೇ ಆಗಿದ್ದು ಇವರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ನೀಡಬೇಕು ಎಂದು ಅಖಿಲ ಕರ್ನಾಟಕ ಕೋಲಿ ಕಬ್ಬಲಿಗ ತಳವಾರ ಟೋಕರೆ ಕೋಲಿ ಅಂಬಿಗ ಬೆಸ್ತ ಎಸ್ಟಿ ಬುಡಕಟ್ಟು ಹೋರಾಟ ಸಂಘದ ರಾಜ್ಯಾಧ್ಯಕ್ಷರಾದ ಲಕ್ಕಪ್ಪ ಎಸ್ ಜಮಾದಾರ್ ಅಫಜಲ್ಪುರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ನಿಜವಾಗಿ ತಾರತಮ್ಯ ಮಾಡುತ್ತಿದ್ದು ಸರ್ಕಾರ ಮೂಕ ಪ್ರೇಕ್ಷಕನಾಗಿ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದೆ ಹಾಗೆ ಇರೋದು ವಿಷಾದನೀಯ ಇವತ್ತು ಕೇಂದ್ರ ಸರ್ಕಾರ ತವಾರ ಪರಿವಾರ ಸಿದ್ಧಿ ಜನಾಂಗ ಈ ಮೂರು ಪದಗಳನ್ನು ವಿಶಿಷ್ಟ ಪಂಗಡಕ್ಕೆ ಸೇರಿಸಿ ಏನು ಕೇಂದ್ರ ಸರ್ಕಾರದಲ್ಲಿ ಬಿಲ್ ಪಾಸ್ ಮಾಡಿ
ಸಂವಿಧಾನ ತಿದ್ದುಪಡಿ ಮಾಡಿ ಈ ಮೂರು ಜಾತಿ ಜನರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಆದೇಶ ಹೊರಡಿಸಿರುತ್ತಾರೆ. ಅದೇ ರೀತಿ ರಾಜ್ಯ ಸರ್ಕಾರವು ಕೂಡ ತವಾರ ಪರಿವಾರ ಸಿದ್ಧಿ ಜನಾಂಗ ಈ ಜನಾಂಗವನ್ನು ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ನೀಡಬೇಕೆಂದು ಇವರು ಕೂಡ ಸುತ್ತೋಲೆ ಕೂಡ ಹೊರಿಸಿದ್ದಾರೆ. ಮತ್ತು ಈ ರಾಜ್ಯದ ಘನತೆ ವ್ಯಕ್ತ ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಗೋವಿಂದ ಕಾರಜೋಳ ಅವರು ತಮ್ಮ ಹೇಳಿಕೆ ಮುಖಾಂತರ ಅನೇಕ ಸುಮಾರು 200-300 ಬಾರಿ ಹೇಳಿಕೆ ಮುಖಾಂತರ ತಳವಾರ ಜಾತಿಯ ಯಾರೋ ಟಿ ಸಿ ಒಳಗ ಇವತ್ತು ಒಂದು ಜಾತಿಯ ಹೆಸರು ಜಾತಿ ಪ್ರಮಾಣ ಪತ್ರ ನೀಡಬೇಕಾದರೆ ಅವರ ಟಿ ಸಿಯಲ್ಲಿ ಏನು ಯಾವ ಜಾತಿ ಇದೆ ಆ ಜಾತಿಯ ಟಿ ಸಿ ಆಧಾರವಾಗಿ ಅವರಿಗೆ ಪ್ರಮಾಣ ಪತ್ರ ನೀಡಬೇಕಂತಿದೆ. ಹಾಗಾಗಿ ತಳವಾರ ಇರುವಂಥ ಎಲ್ಲರನ್ನ ಇವತ್ತು ಕೊಲ್ಲಿ ಕಬ್ಬಲಿಗ ಪಂಗಡಕ್ಕೆ ಸೇರಿದವರಾಗಿರ್ಬೋದು, ಇವತ್ತು ಬೇಡ ವಾಲ್ಮೀಕಿ ಜನಾಂಗದ ಪಂಗಡಕ್ಕೆ ಸೇರಿದವರಾಗಿರ್ಬೋದು, ಇಲ್ಲಿ ಭಾರತ ದೇಶದಲ್ಲಿ ತಳವಾರ ಅನ್ನೋದು ಒಂದೇ ಪದ. ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂಥ ತಳವಾರ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರ ನೀಡದೆ ಇವತ್ತು ಆನ್ಲೈನ್ ಮುಖಾಂತರ ಏನು ನೆಮ್ಮದಿ ಕೇಂದ್ರಗಳ ಮುಖಾಂತರ ನಮ್ಮ ಜನ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ. ಆ ನೆಮ್ಮದಿ ಕೇಂದ್ರದಲ್ಲಿಯೂ ಕೂಡ ಜಾತಿಯ ಒಂದು ಕಾಲಂ ಒಂದು ಪಟ್ಟಿಯಲ್ಲಿ ಏನು ತಳವಾರ ಅನ್ನುವಂಥ ಪದ ಎಷ್ಟಿಗೆ ಸೇರಿದೆ ಅಂತ ಆ ಕಾಲಂನ ಸೇರ್ಪಡೆ ಮಾಡಿ ಪ್ರವರ್ಗ ಒಂದರಲ್ಲಿರುವಂಥ ತಳವಾರ ಡಿಲೀಟ್ ಮಾಡಿ ಆದೇಶ ಕೂಡ ಆಗಿತ್ತು. ಅದೇ ಪ್ರಕಾರ ನಮ್ಮ ಜನ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಆದರೆ ಇವತ್ತು ಮತ್ತೆ ಅದನ್ನ ರಿಟರ್ನ್ ಅಲ್ಲಿಗೆ ಹೋಲ್ಡ್ ಮಾಡಿ ಸರ್ಕಾರ ಆ ತಳವಾರ ಎನ್ನುವಂಥ ಒಂದು ಪದವನ್ನ ಹೋಲ್ಡ್ ಮಾಡಿ ಮತ್ತೆ ಪರಿಶಿಷ್ಟ ಪಂಗಡದ ಒಂದು ಉಪಜಾತಿಗಳು ಸಭೆ ಇವತ್ತು ಗೋಲಿ ಕಪ್ಪಲಿಗ ಅಂಬಿಗ ಬೆಸ್ಟ್ ಆಗಿರುವಂತ ಈ ಜಾತಿಗೆ ಸಂಬಂಧಪಟ್ಟಂತ ಈ ಗುಂಪಿಗೆ ಸೇರಿದಂತ ತಳವಾರ ಇವರಿಗೆ ಮತ್ತೆ ಕೆಟಗರಿ 1 ಕೊಡಬೇಕು ಅಂತ ಹೇಳಿ ಮತ್ತೆ ಇವತ್ತು ಆನ್ಲೈನ್ನಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಇದು ಬಹಳ ಒಂದು ವಿಷಾದನೀಯ ಸಂಗತಿ. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ಶಿವಕುಮಾರ್ ಎಸ್ ಕಿರಣಗಿ, ಉಪಾಧ್ಯಕ್ಷರಾದ ಪಿಡ್ಡಪ್ಪ ಜಾಲಗಾರ್, ಖಜಾಂಚಿಗಳಾದ ಮಲ್ಲಿಕಾರ್ಜುನ್ ಗುಡುಬ, ಸಲಹೆಗಾರರಾದ ಅಮೃತ ಡಿಗ್ಗಿ, ಶಂಕರ್ ಕಟ್ಟಿ ಸಂಗಾವಿ, ವಾಣಿಶ್ರೀ ಸಗರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆ ಪ್ರೀತಿ ಅಮೃತ ಎಂಬ 7 ನಿಮಿಷದ ಕಿರುಚಿತ್ರ ಬಿಡುಗಡೆ ಮಾಡಲಾಗಿದ್ದು ವೀಕ್ಷಕರು ಅದನ್ನು ವೀಕ್ಷಿಸುವ ಮೂಲಕ ಪ್ರೋತ್ಸಾಹಿಸುವಂತೆ ಅಭಯಸ್ಥ ಅವರು ಮನವಿ ಮಾಡಿದ್ದಾರೆ. ಮಹರ್ವ ಎಂಟರ್ಟೈನ್ಮೆಂಟ್ ಹಾಗೂ ಜೀಲ್ ಕ್ರಿಯೇಷನ್ಸ್ ಕಲಬುರಗಿ ವತಿಯಿಂದ ನಿರ್ಮಿಸಲಾದ ಕಿರುಚಿತ್ರ ಆ ಪ್ರೀತಿ ಅಮೃತವನ್ನು ದಿನಾಂಕ 9 ಜುಲೈ 2020 ಬಿಡುಗಡೆ ಮಾಡಲಾಗಿದ್ದು ಈ ಕಿರುಚಿತ್ರದಲ್ಲಿ ಕೇವಲ ಒಂದೇ ಪಾತ್ರ ಇರುವುದು ವಿಶೇಷ. ಆ ಪಾತ್ರವನ್ನು NSD ಪದವೀಧರರಾದ ಸೋಮು ಬಿರಾದಾರ್ ನಿಭಾಯಿಸಿದ್ದಾರೆ. ಛಾಯಾಗ್ರಹಣವನ್ನು ಆರ್ ಮರೇನೂರ, ಸಂಕಲನವನ್ನು ಪ್ರತಾಪ್ ಪವಾರ, ಟೈಟಲ್ ಡಿಸೈನ್ ಪ್ರಮೋದ್ ಸಾಗರ, ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಹಿನ್ನೆಲೆ ಧ್ವನಿ ಬರಹವನ್ನು ಕವಿತಾ ಕಾವಳೆಯವರು ಬರೆದಿದ್ದಾರೆ. ಇದು ಕಿರುಚಿತ್ರದ ಜೀವಾಳ ಕೂಡವಾಗಿದೆ. ಸಹ ನಿರ್ಮಾಣವನ್ನು ಸುಮನ್ ಚಿನ್ಮಯ ಸೊರಬ ಹಾಗೂ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ಮಾಣ ಹಾಗೂ ನಿರ್ದೇಶನವನ್ನು ಅಭಯಸ್ಥರವರು ಮಾಡಿದ್ದಾರೆ. ಐ ಲವ್ ಯು ಚಿನ್ನು. ನಾನು ನಿಂಗೆ ಭೇಟಿ ಆಗದಿದ್ರೆ ಕಾಲ್ ಮಾಡ್ತೀನಿ, ಅದು ಆಗದಿದ್ರೆ ಮೆಸೇಜ್ ಆದರೂ ಹಾಕ್ತೀನಿ. ಯಾಕೋ ಭಯ ಪಡ್ತೀಯಾ?
ಮಾತು ಇಲ್ಲ ಮೆಸೇಜು ಇಲ್ಲ ಅಂದ್ರೆ ನಮ್ಮೂರಿಗೆ ಟೈ ರಕ್ತಾಗಿ ಬಂದ್ಬಿಡು. ಬಟ್ ಒಂದಂತೂ ನಿಜ, ನೀ ಬಂದೆ ಅಂದ್ರೆ ನನ್ ಮನ್ಸಿಗೆ ಗೊತ್ತಾಗ್ಬಿಡುತ್ತೆ ನೀ ಬರ್ತಿದೀಯ ಅಂತ. ನೀ ರೀಚ್ ಆಗೋ ಮುಂಚೆನೆ ನಾನೇ ನಿಂಗೆ ಸರ್ಪ್ರೈಸ್ ಕೊಟ್ಟಿರ್ತೀನಿ. ಇದೇನು ಆ ಪ್ರೀತಿ ಅಮೃತ ಅಂತ ಏನು ಡೈರೆಕ್ಷನ್ ಮಾಡಿದ್ರು ಅಭ್ಯಾಸ ಅವರು, ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳಿದ್ರು. ಈ ಥರ ಸ್ಟೋರಿ ಮಾಡ್ತಿದ್ದೀನಿ, ಈ ಥರ ಮಾಡ್ತಿದ್ದೀನಿ ಅಂತ ಸ್ಟೋರಿ ಕೇಳಿದಾಗ ನನಗೂ ಚೆನ್ನಾಗಿ ಅನ್ನಿಸ್ತು. ಬಟ್ ಇದು ಕಾನ್ಸೆಪ್ಟ್ ಹೆಂಗಿದೆ ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಏನಿದೆ ಅದೆಲ್ಲರಿಗೂ ಹಾರ್ಟ್ ಟಚಿಂಗ್ ಆಗಿರುತ್ತೆ. ಇದನ್ನು ನೋಡಿದ್ರೆ ನಾನು ಹೇಳೋದಕ್ಕಿಂತ ನೀವು ನೋಡಿ ಎಕ್ಸ್ಪೀರಿಯನ್ಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಅಭಯ್ ಹೇಳ್ ಸೋಮು, ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡ್ತಾ ಇದೀಯಾ. ಚಿನ್ನು ಮನೆ ಲಾಕ್ ಇದೆಯಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ವಾ? ಎಲ್ಲಿಗೆ ಹೋಗಿದ್ದಾರೆ? ನಿಮ್ ಇಬ್ರು ವಿಷಯ ಅವ್ರ ಅಪ್ಪನ ಗೊತ್ತಾಗ್ಬಿಟ್ಟು ಅವಳನ್ನ ಮದ್ವೆ ಮಾಡಿ ಕಳ್ಸ್ಬಿಟ್ಟ. ಅವ್ರು ಹೇಳಿದ ತಕ್ಷಣ ನಮ್ಗೊಂದು ಕ್ಲೈಮ್ಯಾಕ್ಸ್ ಲಾಸ್ಟ್ ಅಲ್ಲಿ ಒಂದು ಇದು ಡೈಲಾಗ್ ಬೇಕು ಬರ್ಕೊಡು ಅಂತ ನಾನು 4 ಗಂಟೆ ತನಕ ಟೈಮ್ ಕೊಟ್ಟಿದ್ದೆ ಒಂದಿನ. ಸೊ ಹೇಳಿದ ತಕ್ಷಣವೇ ಕಾಲ್ ಮಾಡಿದಾಗಲೇ ನಾನು ಪೇಪರ್ ಹಿಡ್ಕೊಂಡು ನಾನು ಅವಾಗಲೇ ಬರೆದು ಆಯ್ತಾ ನಾನು ಸೆಂಡ್ ಮಾಡಿದ್ದೀನಿ ನೋಡು ಅಂತ ಹೇಳಿದೆ. 5 ನಿಮಿಷದಲ್ಲೇ ಸೆಂಡ್ ಮಾಡಿದ್ದೆ. ಸೊ ಅದು ನಂಗೆ ಇಷ್ಟ ಆಯಿತು, ನಂಗೆ ಪೂರ್ತಿನೇ ಹಾಕೋತೀನಿ ತಂಗಿ ಅಂತ ಹೇಳಿದರು. ನಂಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಭಯಸ್ಥವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೂ ಈ ಕಿರುಚಿತ್ರಕ್ಕೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದ. ಈ ಕಿರುಚಿತ್ರ ಹುಡುಗಿ ಪ್ರೀತಿಗಿಂತ ತಾಯಿ ಪ್ರೀತಿ ಶ್ರೇಷ್ಠ ಎನ್ನುವ ಸಂದೇಶವನ್ನು ಸಾರುತ್ತದೆ. ಈ ಕಿರುಚಿತ್ರವನ್ನು ಮಹರ್ವ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ವಾಹಿನಿಯಲ್ಲಿ ವೀಕ್ಷಿಸಬಹುದು ಎಂದು ಅಭಯಸ್ಥ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಆ ಪ್ರೀತಿ ಅಮೃತ ನಮ್ಮ ಸೋಮು ಅವರು ನಟಿಸಿರುವಂತಹ ಏಕ ಪಾತ್ರಾಭಿನಯದ ಕಿರುಚಿತ್ರ. ಈ ಕಿರುಚಿತ್ರದಲ್ಲಿ ಇರುವುದು ಒಂದೇ ಪಾತ್ರ. 7 ನಿಮಿಷದ ಕಿರುಚಿತ್ರದಲ್ಲಿ ಒಂದೇ ಪಾತ್ರದಲ್ಲಿ ನಿಭಾಯಿಸಿರುವುದು ಸೋಮು ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಎಡಿಟರ್ ಪ್ರತಾಪ್ ಸರ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ಕತೆ ಚಿತ್ರಕಥೆ ಸಂಭಾಷಣೆ ನಿರ್ಮಾಣ ಜೊತೆ ನಿರ್ದೇಶನ ನಾನು ಜವಾಬ್ದಾರಿ ಹೊಂದಿದ್ದೇನೆ. ಇದಕ್ಕೆ ಜೀವಾಳ ಅಂತಂದರೆ ಒಂದು ಕೊನೆಯಲ್ಲಿ ಬರುವವಂತೂ ವಾಯ್ಸ್ ಓವರ್. ಆ ವಾಯ್ಸ್ ಓವರ್ ಬರಹವನ್ನು ನಮ್ಮ ಸಹೋದರಿ ಕವಿತಾ ಕವಳೆಯವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅನಂತಪೂರ್ವ ಧನ್ಯವಾದವನ್ನು ನಾನು ಈ ಮೂಲಕ ಬಯಸ್ತೇನೆ. ಆ ಪ್ರೀತಿ ಅಮೃತ ಅಂತ ಅಂದಾಗ ಇದು ಇದರಲ್ಲಿ 2 ಪ್ರೀತಿ ತೋರಿಸಿದ್ದೀನಿ. ಒಂದು ತಾಯಿ ಪ್ರೀತಿ, ಒಂದು ಹುಡುಗಿ ಪ್ರೀತಿ. ತಾಯಿ ಪ್ರೀತಿ ಯಾವಾಗ್ತಿದ್ರು ಶಾಶ್ವತವಾಗಿ ನಾವು ಸತ್ರು ನಮ್ಮನ್ನು ಕಾಪಾಡಿರುತ್ತೆ. ಹುಡುಗಿ ಪ್ರೀತಿ ಆ ಥರ ಅಲ್ಲ, ಅದೊಂದು ಕ್ರೇಜ್ ಇರೋವರೆಗೂ ಮಾತ್ರ. ಅದು ತಾಯಿ ಪ್ರೀತಿನ ಬಿಂಬಿಸುವಂಥ ಪ್ರೀತಿ ಆ ಪ್ರೀತಿ ಅಮೃತ. ಒಂದು ಪ್ರೀತಿ ವಿಷಯವಾಗಿ ಹೊಟ್ಟೆ ಸೇರಿದ್ರೆ ಇನ್ನೊಂದು ಪ್ರೀತಿ ಅದನ್ನು ಹೊರಗಾಕಿ ಅಮೃತವಾಗಿ ತೋರಿಸುತ್ತೆ ಅನ್ನುವಂಥ ಒಂದು ಸಂದೇಶ ಈ ಕಿರುಚಿತ್ರದ ಮೂಲಕ ನಾವು ಹೇಳಕ್ಕೆ ಹೊರಟಿದ್ದೇವೆ. ಈಗಾಗಲೇ ನಿನ್ನೆ ದಿನ ಬಿಡುಗಡೆ ಆಗಿದೆ ಮಹರ್ವ ಎಂಟರ್ಟೈನ್ಮೆಂಟ್ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ. ನೀವು ನೋಡಿ ಹರಸಿ ಹರಸಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಬೆಂಬಲವೂ ಬೇಕು, ಪತ್ರಕರ್ತರ ಬೆಂಬಲವೂ ಬೇಕು. ಸೊ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ನಾನು ಬದುಕಬಾರ್ದು, ನನ್ನ ಪ್ರೀತಿನ ಕಳ್ಕೊಂಡು ನಾನು ಬದುಕಬಾರ್ದು. ನಿನ್ನ ಪ್ರೀತಿ ಕಳ್ಕೊಂಡು ನನಗಂತೂ ಬದುಕೋಕ್ಕಾಗಲ್ಲ. ತಾಳಿ ಕಟ್ಟದವನಿಗಾದರೂ ಮೋಸ ಮಾಡಬೇಡ. ಈ ಸುದ್ದಿಗೋಷ್ಠಿಯಲ್ಲಿ ಸೋಮು ಬಿರಾದಾರ, ಪ್ರತಾಪ್ ಪವಾರ, ಕವಿತಾ ಕಾವಳೆ ಉಪಸ್ಥಿತರಿದ್ದರು. ಹಲೋ, ಬರ್ತೀನಮ್ಮ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.